ಪ್ರಮುಖವಾಗಿ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಅಂದ್ರೆ, ಜಗದೀಶ್ ಶೆಟ್ಟರ್ ಅವರು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸೋತರು, ನೆಕ್ಸ್ಟ್ ಯಾವ ರೀತಿಯಾಗಿ ಸ್ಥಾನಮಾನ ಕೊಡ್ಲಾಗುತ್ತೆ ಜಗದೀಶ್ ಶೆಟ್ಟರ್ ಅವರಿಗೆ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು ಕಾಂಗ್ರೆಸ್ ನಲ್ಲಿ. ಅವ್ರು ಗೆದ್ದಿದ್ರೆ ಇಷ್ಟೊಂದು ಪ್ರಶ್ನೆಗಳು ಎದುರಾಗ್ತಾರಲ್ಲ, ಒಂದು ಸಚಿವ ಸ್ಥಾನವನ್ನು ಕೂಡ ಕೊಟ್ಬಿಟ್ಟು ಅವ್ರಿಗೆ ಸ್ಥಾನಮಾನ ಕೊಟ್ಟಿದೀವಿ, ಅವ್ರನ್ನ ತುಂಬಾ ಗೌರವದಿಂದ ನಡೆಸ್ಕೊಳ್ತಾ ಇದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬಹುದಿತ್ತು, ಆದ್ರೆ ಸೋಲನ್ನ ಕಂಡ್ಬಿಟ್ರು. ಸೊ ಹೀಗಾಗಿ ಕಾಂಗ್ರೆಸ್ ಯಾವ ರೀತಿಯಾಗಿ ಅವರನ್ನ ನಡೆಸ್ಕೊಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಇದೆ. ಜಗದೀಶ್ ಶೆಟ್ಟರ್ಗೆ ಲೋಕಸಭೆ ಚುನಾವಣೆ ಸಂಕಟ ಎದುರಾದಂತೆ ಕಾಣಿಸ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಬೇಕು ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ರೀತಿ ಇರುವಂತ ನಾಯಕರು ಬೇಕಾಗಿತ್ತು, ಅವರೇ ಸರಿಯಾದ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಡಿಸೈಡ್ ಮಾಡಿತ್ತು. ಆದ್ರೆ ಬಲ್ಲದ ಮನಸ್ಸಂತೆ ಜಗದೀಶ್ ಶೆಟ್ಟರ್ ಅವರದ್ದು, ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧೆಗೆ ಕೈ ನಾಯಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ಶೆಟ್ಟರ್ ಅವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭಾ ಚುನಾವಣೆಯೇ ಕೊನೆ ಅಂತ ಹೇಳಿದ್ದೇನೆ, ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ, ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಕೂಡ ಗೆಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಶೆಟ್ಟರ್ ಅವರು. ಎಲೆಕ್ಷನ್ಗೆ ನಿಲ್ಲದಿದ್ರೆ ಜಗದೀಶ್ ಶೆಟ್ಟರ್ಗೆ MLC ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಖರ್ಗೆ ಸುರ್ಜೆವಾಲಾ ಅವರಿಂದ ಪರಿಷತ್ ಸ್ಥಾನದ ಭರವಸೆಯನ್ನ ಕೂಡ ಕೊಡಲಾಗಿದೆಯಂತೆ. ಬಿಜೆಪಿ ವಿರುದ್ಧ ಪ್ರಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ಕೈ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಹುಬ್ಬಳ್ಳಿ ಧಾರವಾಡ ಈ ಕ್ಷೇತ್ರ ಇದೆಯಲ್ಲ, ಇಲ್ಲಿ ಪ್ರಬಲವಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅವರನ್ನ ಸೋಲಿಸಬೇಕು ಅಂದ್ರೆ ಪ್ರಬಲ ಅಭ್ಯರ್ಥಿನೇ ಬೇಕಾಗಿದೆ, ಅದಕ್ಕೆ ಜಗದೀಶ್ ಶೆಟ್ಟರ್ ಅವರೇ ಸೂಕ್ತ ಅನ್ನುವಂತ ಚರ್ಚೆಗಳು ಈಗ ಆಲ್ರೆಡಿ ಕಾಂಗ್ರೆಸ್ ನಲ್ಲಿ ಮಾತುಕತೆ ಕೂಡ ಆಗ್ತಾ ಇತ್ತು. ಜಗದೀಶ್ ಶೆಟ್ಟರ್ ಅವರು ಸೋತ ಕ್ಷಣದಿಂದಲೂ ಕೂಡ ಆ ಒಂದು ವಿಚಾರ ಮುನ್ನೆಲೆಗೆ ಬಂದಿತ್ತು. ಇದೆಲ್ಲದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್ ಕಳೆದ ಬಾರಿ 2019 ಒಬ್ಬ ಪ್ರಬಲ ನಾಯಕರನ್ನ ಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರನೇ ವಿನಯ್ ಕುಲಕರ್ಣಿ ಅವರನ್ನ ಕಳಕ್ಕೆ ಇಳಿಸಲಾಗಿತ್ತು. ಆ ಸಂದರ್ಭದಲ್ಲಿ 2 ಲಕ್ಷ ಅಂತರದಲ್ಲಿ ಸೋತಿದ್ರು ವಿನಯ್ ಕುಲಕರ್ಣಿ. ಈಗ ಏನಾದ್ರೂ ಮಾಡಿ ಒಬ್ಬ ಪ್ರಬಲ ಅಭ್ಯರ್ಥಿ ಇದ್ದಂತ ಸಂದರ್ಭದಲ್ಲಿ ಮಾತ್ರನೇ ಸಾಧ್ಯ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸ್ಲಿಕ್ಕೆ. ಅದಕ್ಕೆ ಸೂಕ್ತ ಅಭ್ಯರ್ಥಿ ಅಂದ್ರೆ ಜಗದೀಶ್ ಶೆಟ್ಟರ್ ಅವರೇ. ಸೊ ಅವರನ್ನ ನಿಲ್ಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂತ, ಇದಕ್ಕೆ ಜಗದೀಶ್ ಶೆಟ್ಟರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ. ಚುನಾವಣೆಯಲ್ಲಿ ಈ ಬಾರಿ 2024 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಟ್ಟ ವಿರೋಧಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ವಿರುದ್ಧ ಜಗದೀಶ್ ಶೆಟ್ಟರ್ರನ್ನ ಕಣಕ್ಕಿಳಿಸಬೇಕನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದು ರಾಜ್ಯ ನಾಯಕರ ಅಭಿಲಾಷೆ ಆಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯ ಕೂಡ ಎಲ್ಲ ಒಂದು ಕಡೆ ಪ್ರಹ್ಲಾದ್ ಜೋಶಿಯವರ ಧೋರಣೆ ಜಗದೀಶ್ ಶೆಟ್ಟರ್ ಅವರನ್ನ ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷದ ಮೂಲೆ ಗುಂಪು ಮಾಡಿದ್ದು ಟಿಕೆಟ್ ಸಿಗದಂತೆ ನೋಡಿಕೊಂಡಿದ್ದು ಎಲ್ಲದೂ ಕೂಡ ಪ್ರಹ್ಲಾದ್ ಜೋಶಿ ಮೇಲೆ ಗಂಭೀರ ಆರೋಪ ಇರತಕ್ಕಂಥದ್ದು. ಅಲ್ಲದೆ ಅಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯ ಸೇರಿದಂತೆ ಅನೇಕ ನಾಯಕರುಗಳು ಪ್ರಹ್ಲಾದ್ ಜೋಶಿ ಅವರಿಗೆ 2024 ಲೋಕಸಭೆ ಚುನಾವಣೆಯ ಟಿಕೆಟ್ ಅನ್ನು ಕೊಡಬಾರದು ಅಂತ ಹೇಳಿ ಅಭಿಯಾನ ನಡೆಸಿರುವಂತದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 20 ಹೆಚ್ಚು ಸ್ಥಾನ ಗೆಲ್ಲಬೇಕಂತ ಹೇಳಿ ಈಗಾಗಲೇ ಟಾರ್ಗೆಟ್ ಅನ್ನು ಇಟ್ಕೊಂಡಿರುವಂತದ್ದು. ಹಾಗಾಗಿ ಜಗದೀಶ್ ಶೆಟ್ಟರ್ನ ಪ್ರಹ್ಲಾದ್ ಜೋಶಿ ವಿರುದ್ಧ ಕಣಕ್ಕಿಳಿಸುವಂತೆ ಈಗಾಗಲೇ ಮಾತುಕತೆ ನಡೆಸುತ್ತಿರುವಂತದ್ದು. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರಿಗೆ ಮನವೊಲಿಕೆ ಕಾರ್ಯ ಆರಂಭ ಆಗಿರುವಂತದ್ದು ನಿನ್ನೆ ಎಐಸಿಸಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದ ಸಂದರ್ಭದಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ನೀವು ಲೋಕಸಭೆ ಚುನಾವಣೆಯಲ್ಲಿ ನಾವು ಇಡೀ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಎಲ್ಲ ಕಟ್ಟಾಳಗಳು ಮತ್ತು ಅಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯಗಳು ಪ್ರಹ್ಲಾದ್ ಜೋಶಿ ವಿರೋಧಿ ಮತಗಳು ಕೂಡ ಬರೋದ್ರಿಂದ ತಾವು ಲೋಕಸಭೆಗೆ ಆಯ್ಕೆ ಆಗ್ತೀರಂತೇಳಿ ಮನವಿಯನ್ನು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ ಕೂಡ ಜಗದೀಶ್ ಶೆಟ್ಟರ್ ಅವ್ರಿಗೆ ಮನವಿ ಮಾಡಿದ್ದಾರೆ. ಆದರೆ ಜಗದೀಶ್ ಶೆಟ್ಟರ್ ಅವರು ನಾನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅಂದ್ರೆ 2000 ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿರುವಂತದ್ದು. ಹಾಗಾಗಿ ಯಾವುದೇ ಕಾರಣ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿರುವಂತದ್ದು. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರನ್ನ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡತಕ್ಕಂಥ 3 ಸ್ಥಾನಗಳ ಖಾಲಿ ಇರತಕ್ಕಂಥದ್ದು. ಆ ಖಾಲಿ ಇರುವ ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ ಹೆಸರಿಗೆ ಅಂತಿಮಗೊಂಡಿರುವಂಥದ್ದು. ಜೊತೆಗೆ ಬೋಸರಾಜ್ ಅವರು ಮಂತ್ರಿ ಆಗಿದ್ದರಿಂದ ಅವರು ಕೂಡ ಹೆಸರು ಕೂಡ ಅಂತಿಮ ಆಗಿರುವಂಥದ್ದು. ಇನ್ನು ಉಳಿದಿರ್ತಕ್ಕಂಥ 1 ಬಾಕಿ ಇರತಕ್ಕಂಥ ಬಾಬುರಾವ್ ಚಿಂಚನಸೂರು ಅವರ ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರನ್ನ MLC ಮಾಡುವ ಮುಖಾಂತರ ಅವರನ್ನ 2024 ಲೋಕಸಭೆ ಚುನಾವಣೆ ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಅವರನ್ನ ಸ್ಟಾರ್ ಕ್ಯಾಂಪೇನ್ ಆಗಿ ಬಳಸಿಕೊಂಡು ಇಡೀ ರಾಜ್ಯಾದ್ಯಂತ ಬಿಜೆಪಿ ವಿರುದ್ಧ ಪ್ರಚಾರ ಮಾಡಲಿಕ್ಕೆ ಅವರನ್ನ ಬಳಸಿಕೊಳ್ಳುವ ಸಂಬಂಧಪಟ್ಟೆ ಕೂಡ ಕಾಂಗ್ರೆಸ್ನಲ್ಲಿ ಈಗಾಗಲೇ ಚರ್ಚೆ ಆಗಿರುವಂಥದ್ದು. ಹಾಗಾಗಿ ಅವರಿಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ನಿಲ್ಲದಿದ್ರೆ ಅವರಿಗೆ MLC ಟಿಕೆಟ್ ಅನ್ನು ಕೊಡುವ ಬಗ್ಗೆ ಇದೀಗ ಚರ್ಚೆ ಆರಂಭ ಆಗಿರುವಂಥದ್ದು. ಒಂದು ವೇಳೆ ಲೋಕಸಭೆ ಚುನಾವಣೆ ಟಿಕೆಟ್ ವಿಚಾರದಲ್ಲೂ ಕೂಡ ಇಲ್ಲೊಂದು ಕಡೆ MLC ಮಾಡಿದ ನಂತರ ಅವ್ರನ್ನ ಲೋಕಸಭೆ ಚುನಾವಣೆ ಕೂಡ ನಿಲ್ಲಿಸುವ ಬಗ್ಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರುವಂತ ಹಾಗಾಗಿ ಅವರಿಗೆ
ಅವರಿಗೆ ಎಂಎಲ್ಸಿ ಮಾಡುವುದು ಕೂಡ ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿದೆ ಪೃಥ್ವಿರಾಜ್. ಓಕೆ ಥ್ಯಾಂಕ್ ಯು ಸಿದ್ಧಾಂತ್ ಪಟೇಲ್, ನಿಮ್ಮೆಲ್ಲ ಮಾಹಿತಿಗೋಸ್ಕರ ನೋಡಬೇಕು ಜಗದೀಶ್ ಶೆಟ್ಟರ್ ಅವರಿಗೆ ಯಾವ ರೀತಿಯಾಗಿ ಸ್ಥಾನಮಾನ ಕೊಡಲಾಗುತ್ತೆ ಅಂತ. ಆರು ಬಾರಿ ಸತತವಾಗಿ ಗೆದ್ದಂತವರು, ಆದರೆ ಈ ಕಳೆದ ಎಲೆಕ್ಷನ್ ಅಲ್ಲಿ ಸೋತರು, ವಿಧಾನಸಭೆ ಎಲೆಕ್ಷನ್ ಅಲ್ಲಿ. ಲೋಕಸಭೆಗೆ ನಿಂತು ಮತ್ತೆ ಸೋತ್ ಬಿಟ್ರೆ ನನ್ನ ಇಮೇಜ್ ಗೆ ಡ್ಯಾಮೇಜ್ ಆಗ್ಬಿಡುತ್ತೆ ಅನ್ನುವಂತ ಭಯ ಏನಾದರೂ ಇದೆಯಾ ಜಗದೀಶ್ ಶೆಟ್ಟರ್ ಅವರಿಗೆ? ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತ.